ನಮಸ್ಕಾರ ವೀಕ್ಷಕರೇ, ಇವತ್ತು ಟೀಕೆಗಳ ಎದುರಿಸಿ ಸಾಧಿಸುವ ಕಿಚ್ಚು ಬರಲೆ ಎಂಬ ಶೀರ್ಷಿಕೆಯಡಿಯಲ್ಲಿ ನನ್ನಂತರಾಳ ನಾನು ನಿಮ್ಮ ಪ್ರೀತಿಯ ಪ್ರಜ್ಞೋಡಿಲ್ಲಳ. ಜೀವನ ಇದೇ ರೀತಿ ಹಲವು ದಾರಿಗಳಲ್ಲಿ ಸಂಚರಿಸೋ ಸುಂದರವಾದ ಪ್ರಯಾಣ. ಇಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ, ಹಲವು ಜನರಿಂದ ಹಲವು ಅಭಿಪ್ರಾಯಗಳು ವ್ಯಕ್ತವಾಗುತ್ತವೆ. ಪಾಸಿಟಿವ್ ಬಂದ್ರೆ ಖುಷಿ, ನೆಗೆಟಿವ್ ಬಂದ್ರೆ ದುಃಖ. ಮೆಚ್ಚಿಕೊಳ್ಳುವವರಿಗಿಂತ ಆಡಿಕೊಳ್ಳುವರೇ ಹೆಚ್ಚು. ಸಿಕ್ಕಿದ್ದಕ್ಕೊಂದು ಟ್ರೋಲ್, ನೋಡಿದಕ್ಕೊಂದು ಅವಹೇಳನ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅಪಪ್ರಚಾರ ಮಾಡ್ಕೊಂಡು ಹೋಗೋಕ್ಕಿಂತನೇ ಸಮಯ ಮೀಸಲು. ಇದರ ಜೊತೆಗೆ ಮತ್ತೊಬ್ಬರ ವೈಯಕ್ತಿಕತೆಗೆ ತಲೆ ಹಾಕೋ ಧಾವಂತ. ಪರ್ಫೆಕ್ಷನ್ ಅನ್ನೋದ್ರ ಹಿಂದೆ ಕಮೆಂಟ್ ಪಾಸಿಂಗ್ ಅನ್ನೋದ್ರ ಕಣ್ಗಾವಲು. ಬಟ್ ಇವೆಲ್ಲವುಗಳನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಲೈಫ್ ಬ್ಯೂಟಿಫುಲ್. ಎಲ್ರಿಗೂ ಅವರದ್ದೇ ಆಗಿರೋ ಆತ್ಮ ಗೌರವ ಅನ್ನೋದು ಇರುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಇಸ್ ಎವ್ರಿಥಿಂಗ್. ಸೊ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಣ. ಅಂತೆ ಕಂತೆಗಳಿಗೆ ಕಿವಿಕೊಡದೆ ನಮ್ಮಲ್ಲಿ ನಾವು ಪಾಸಿಟಿವಿಟಿ ಕ್ರಿಯೇಟ್ ಮಾಡಿಕೊಳ್ಳೋಣ. ಯಾಕಂದ್ರೆ ಕೆ ಎಸ್ ನರಸಿಂಹ ಸ್ವಾಮಿ ಅವರ ಈ ಮಾತನ್ನ ನೀವೇ ಕೇಳಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೊಕೆ. ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಿಂತ್ರೆ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಒಟ್ಟಿನಲ್ಲಿ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಸೊ ಬಿ ಹ್ಯಾಪಿ, ಬಿ ಗುಡ್. ನೀವು ನೀವಾಗಿದೆ, ಯಾವಾಗ್ಲೂ ಪಾಸಿಟಿವಿಟಿಯನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ, ಲೈಫ್ ಅನ್ನ ಎಂಜಾಯ್ ಮಾಡಿ.